ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಲ್ಕೆರೆ ಗ್ರಾಮದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಶಾಲಾ ವಸತಿ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಕಂಚಿಕಲ್ ಬಂಡೆ ಮಠದ ಶ್ರೀ ಶ್ರೀ ಮಹಾಲಿಂಗ ಸ್ವಾಮೀಜಿ, ಶಾಸಕ ಎಚ್ ಸಿ ಬಾಲಕೃಷ್ಣ, ಆದರ್ಶ ಸ್ಪೆಷಾಲಿಟಿ ಕೆಮಿಕಲ್ಸ್ನ MD BS ಓಂಕಾರಮೂರ್ತಿರವರುಗಳು ಟೇಪ್ ಕತ್ತರಿಸುವುದರ ಮೂಲಕ ಕಟ್ಟಡದ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದರು. ನಂತರ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಕಂಚಿಕಲ್ ಬಂಡೆ ಮಠದ ಶ್ರೀ ಶ್ರೀ ಮಹಾಲಿಂಗ ಸ್ವಾಮೀಜಿ, ಶಾಸಕ ಎಚ್ ಸಿ ಬಾಲಕೃಷ್ಣ, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರಾಜಣ್ಣ, ಆದರ್ಶ ಸ್ಪೆಷಾಲಿಟಿ ಕೆಮಿಕಲ್ಸ್ನ MD BS ಓಂಕಾರಮೂರ್ತಿ, ಸುರಭಿ ಫೌಂಡೇಶನ್ನ ನಿರ್ದೇಶಕ AS ಪಾಟೀಲ್, ಸಿದ್ಮಾ ಇಂಡಸ್ಟ್ರೀಸ್ನ MD HS ಮಹಾದೇವ್, KEB ರಾಮಕೃಷ್ಣಯ್ಯ, ECO ಗಂಗಾಧರ್, ನಾರಾಯಣ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಪೂಜ್ಯರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಯನ್ನು ಪ್ರಾರಂಭ ಮಾಡುವಂಥದ್ದು. ಬೆಳಕೆರೆ ಗ್ರಾಮಕ್ಕೆ ಪ್ರೌಢಶಾಲೆ ಬೇಕು ಅಂದ್ಬಿಟ್ಟು 1962 ಸಹ ಗ್ರಾಮಸ್ಥರು ಬೇಡಿಕೆಯನ್ನು ಇಡ್ತಾ ಇದ್ರು. ಸೋಲೂರು ಮತ್ತು ಗುಡೆಮನ್ನಹಳ್ಳಿಯಲ್ಲಿ ಪ್ರೌಢಶಾಲೆ ಪ್ರಾರಂಭವಾದಾಗ ಬೆಳಕೆರೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒತ್ತಡ ಬಹಳ ಇತ್ತು. ಆದರೆ ಕಾಲಾನಂತರದಲ್ಲಿ 1984-85 ಪೂಜ್ಯರ ಮತ್ತು ಸರ್ಕಾರದ ಅನುಮತಿ ಮೇರೆಗೆ ಇಲ್ಲಿ ಶಾಲೆ ಪ್ರಾರಂಭವಾಯಿತು. ಈ ಗ್ರಾಮದ ಪ್ರಮುಖ ಗಣ್ಯ ವ್ಯಕ್ತಿಗಳಾದಂಥ ಶ್ರೀ ಬಸವಯ್ಯನವರು, ವನಶಾಮಯ್ಯನವರು, ಪನ್ಬಸವಯ್ಯನವರು, ಬಿ ಕೆ ಲಿಂಗಯ್ಯನವರು, ಪಟೇಲ್ ಶಿವಣ್ಣನವರು, ಯಜಮಾನ್ ಅಣ್ಣಪ್ಪನವರು, ಹೆಡ್ ಮಾಸ್ಟರ್ ಶಿವಣ್ಣನವರು, ಪಿ ಸಿ ರೇವಣ್ಣನವರು ಮುಂತಾದ ಅನೇಕರ ಪ್ರಯತ್ನದಿಂದ ಈ ಶಾಲೆ ಪ್ರಾರಂಭವಾಗಿದೆ. 40 ವರ್ಷಗಳು ಸಂದಿದ್ದಾವೆ. ಆದರೆ ಕನ್ನಡ ಮಾಧ್ಯಮದಲ್ಲಿ ಇತ್ತೀಚೆಗೆ ಮಕ್ಕಳ ಕೊರತೆ ಉಂಟಾಗ್ತಾ ಇರೋದ್ರಿಂದ ಈ ಶಾಲೆಯಲ್ಲೂ ಸಹ ಮಕ್ಕಳ ಕೊರತೆಯ ಪ್ರಾರಂಭ ಆದಾಗ ಇಲ್ಲಿ ಒಂದು ವಸತಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಸುರಭಿ ಫೌಂಡೇಶನ್ ಅನ್ನೋರು, ಶ್ರೀ ಎ ಎಸ್ ಪಾಟೀಲ್ರವರು ಇದ್ದಾರೆ, ಅವರು ನಿರ್ದೇಶಕರು. 10 ವರ್ಷಗಳ ಹಿಂದೆಯೇ ಸಹ ಈ ಶಾಲೆಯಲ್ಲಿ ವಸತಿ ನಿಲಯವನ್ನು ಪ್ರಾರಂಭ ಮಾಡಿದ್ರು. ಆದರೆ ಕಳೆದ 2 ವರ್ಷಗಳಿಂದ ಮಕ್ಕಳಿಗೆ ಕೊಠಡಿ ಸಾಕಾಗ್ತಾ ಇಲ್ಲ, ನಾವು ಹಾಸ್ಟೆಲ್ ನಿಲ್ಲಿಸಬೇಕಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಾಗ ಪರಮಪೂಜ್ಯರು ಡಿ ಎಸ್ ಉಮಾಶಂಕರ್ ಅವರ ಮನೆಯಲ್ಲಿ ಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಮಠಕ್ಕೆ 10 ಲಕ್ಷ ರೂಪಾಯಿಗಳನ್ನು ನೀಡ್ತೀವಿ ಅಂದಾಗ ಪೂಜ್ಯರು ಬೇಡಪ್ಪ ನಿಮ್ಮ ಊರಿನಲ್ಲಿ ಶಾಲೆಗೆ ವಸತಿ ನಿಲಯವನ್ನು ಕಟ್ಸ್ಕೊಡಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಗಣ್ಯರು ಈ ವಸತಿ ನಿಲಯವನ್ನು ಕಟ್ಸಿದ್ದಾರೆ. ಈ ದಿನ ಪರಮಪೂಜ್ಯರಿಂದ ಉದ್ಘಾಟನೆ ಆಗಿದೆ. ನಾನು ಬಂದಿರುವುದು ಹುಟ್ಟಿರುವುದು ಇದೇ ತರಹ ಒಂದು ಹಳ್ಳಿಯಿಂದ, ಅದು ಕೆಜ್ಜಗೊಂಡನಹಳ್ಳಿ ಅಜ್ಜಂಪುರ ಹೋಬಳಿ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಟು. ನಮ್ಮ ತಂದೆಯವರು ಓದಿದ್ದು 7ನೇ ಕ್ಲಾಸು, ನಮ್ಮ ತಾಯಿ 70. ನಾವು 3 ಜನ ಗಂಡು ಮಕ್ಕಳು, ಓದಿದ್ದು ತುಂಬ ಆಕಸ್ಮಿಕ. ಯಾಕೆ ಅಂದರೆ ನಾನು ಜಯದೇವ ಹಾಸ್ಟೆಲಲ್ಲಿ ನಾವು ಓದಿದ್ದೆಲ್ಲ ಪ್ರಿಯ ಹಾಸ್ಟೆಲಲ್ಲಿ, ಯಾಕೆ ನಾವು ಒಳ್ಳೆಯ ಮಕ್ಕಳು. ನಮಗೆ ಗೊತ್ತಾಗುತ್ತೆ ಈ ಒಂದು ಏನು ಇಂಪಾರ್ಟೆನ್ಸು, ಈ ಒಂದು ಹಾಸ್ಟೆಲ್ದು ಸೌಕರ್ಯ, ಈ ಒಂದು ಫ್ರೀ ಹಾಸ್ಟೆಲ್ಗಳು, ಆಮೇಲೆ ಫ್ರೀ ಸ್ಕಾಲರ್ಶಿಪ್ಗಳೆಲ್ಲ ನಾವು ತೊಗೊಂಡ್ಬಿಟ್ಟು ಓದಿದ್ದು. ನಾನು ಜಯದೇವ ಹಾಸ್ಟೆಲ್ ಇದ್ದಾಗ ನಮಗೆ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್ರು ಅವಾಗ ಸ್ನೇಹಿತರು, ಅವರು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಮಾಡಿದರು, ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಅವರು ಈಗ ಒಂದು ರಿಯಲಿ ರಿಯಲಿ ವೆರಿ ಪ್ರೌಡ್, ಇಂತಹ ಒಂದು ಊರು ಅಂತಹ ಒಂದು ಡಾಕ್ಟರ್ನ ಒಂದು ಈ ಒಂದು ಮೇಲೆ ಇದ್ದಾರೆ ಎಂದರೆ ರಿಯಲಿ ಇಟ್ ಇಸ್ ಅ ಪ್ರೌಡ್ ಫಾರ್ ಬೆಳಗೆರೆ, ಕರೆಕ್ಟ್ ಅಲ್ಲ? ನಾನು ಅವರ ಕ್ಲಿನಿಕ್ಕಿಗೆ ಹೋದಾಗ ಅವರು ಒಂದು ಹೇಳಿದ್ರು, ನಾನೊಂದು ನಮ್ಮ ಊರಲ್ಲಿ ಒಂದು ಸ್ಕೂಲ್ ಇದೆ ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಪ್ಪ ಸಿ ಆರ್ ಸರ್ ಅಂತ ಹೇಳಿದ ತಕ್ಷಣ ನನಗೆ ಇಮ್ಮಿಡಿಯೇಟಾಗಿ ಇದಕ್ಕಿಂತ ಒಂದು ಖುಷಿ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಥ್ರೂ ಸುರಭಿ ಫೌಂಡೇಶನ್ನಿಂದ ಟ್ರಾನ್ಸ್ಫರ್ ಮಾಡಿದೆ. ಅವರ ಅಣ್ಣನವರು ಉಮಾಶಂಕರ್ ಅವರು ನನ್ನ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ಟು ಈ ಒಂದು ಪ್ರೋಗ್ರಾಮ್ಗೆ ಕರೆದರು. ಮಳೆಗಾಲ ಮುಗಿದ ತಕ್ಷಣ ನಾನು ಒಂದು ಸಿಲಿಕಾನ್ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ನ ಕಳಿಸ್ತೀನಿ, ಅದನ್ನು ಅಪ್ಲೈ ಮಾಡಿದರೆ ಈ ಬಿಲ್ಡಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ನೀರು ಇಟ್ ವಿಲ್ ನಾಟ್ ಲೀಕ್ ಅಟ್ ಆಲ್. ಥ್ಯಾಂಕ್ ಯು ವೆರಿ ಮಚ್, ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಪರಮ ಪೂಜ್ಯರ ಆಶಯ ತ್ರಿವಿಧ ದಾಸೋಹಿಗಳು ಇರೋದಕ್ಕೆ ಜಾಗವನ್ನು ಕೊಟ್ಟು, ಹಸಿದು ಹೊಟ್ಟೆಗೆ ಅನ್ನವನ್ನು ಕೊಟ್ಟು, ವಿದ್ಯಾರ್ಜನೆಯನ್ನು ಮಾಡೋದೇ ನನ್ನ ಕಾಯಕ ಅಂತೇಳಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಒಂದು ತತ್ವ ಆದರ್ಶದಲ್ಲಿ ಏನು ಎಲ್ಲ ವಿದ್ಯಾರ್ಥಿಗಳಿಗೆ ಜಾತಿ ಭೇದ ಇಲ್ಲದೆ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾದಾನವನ್ನು ಮಾಡುವುದರ ಮುಖಾಂತರ
ಉತ್ತಮವಾದಂತಹ ಸಮಾಜಕ್ಕೆ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡತಕ್ಕಂತಹ ಆ ಒಂದು ಕಾಯಕದ ಆ ಒಂದು ವಿಚಾರವಾಗಿ ಇವತ್ತು ನಮ್ಮ ಬ್ಯಾಲ್ಕೆರೆ ಗ್ರಾಮದಲ್ಲಿ ಒಂದು ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿ 84-85 ಸುಮಾರು 40 ವರ್ಷ ಆಯಿತು. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳುಗಳು ಬಹುಶಃ ಹೈಸ್ಕೂಲಿನ ವಿದ್ಯಾಭ್ಯಾಸಕ್ಕೆ ಹೋಗೋದು ಬಹಳ ಕಡಿಮೆ ಇತ್ತು ಅವತ್ತು, ಯಾಕಂದ್ರೆ ಪ್ರೌಢಶಾಲೆಗಳು ಸಂಖ್ಯೆ ಕೂಡ ಕಡಿಮೆ ಇತ್ತು. 7ನೇ ತರಗತಿಗೇನೆ ನಮ್ಮ ಹೆಣ್ಮಕ್ಳುಗಳನ್ನ ವಿದ್ಯಾಭ್ಯಾಸವನ್ನು ಬಿಡಿಸಿ ಅವ್ರನ್ನ ಮನೆ ಕೆಲಸಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಗ್ರಾಮದ ಪ್ರಮುಖರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ವಿದ್ಯಾರ್ಜನೆಯನ್ನ ಕೊಡ್ತಂತ ಕೆಲಸವನ್ನ ಏನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅದನ್ನ ಸ್ಮರಿಸ್ಕೊಳ್ತಾ ನಮ್ಮ ಸುರಭಿ ಫೌಂಡೇಶನ್ ಅವರು ಸನ್ಮಾನ್ಯ ಎ ಎಸ್ ಪಾಟೀಲ್ ಇಲ್ಲ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಾವು ಹಾಸ್ಟೆಲ್ನ ಪ್ರಾರಂಭ ಮಾಡಿ ಅವರಿಗೆ ಉತ್ತಮವಾದಂತಹ ಆ ಒಂದು ವಸತಿಯನ್ನ ಕಲ್ಪಿಸ್ಕೊಟ್ರೆ ಬಹುಶಃ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಅನೇಕ ಜನಗಳ ಸಹಕಾರದಿಂದ ಇವತ್ತು ಈ ವಸತಿ ಅದಕ್ಕೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆಡಳಿತ ಮಂಡಳಿ ಅವರಲ್ಲಿ ಪರಮ ಪೂಜ್ಯರಲ್ಲಿ. ಇಲ್ಲಿ ಕೂಡ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ನೀವು ತರದ್ರೆ ಬಹುಶಃ ಹೆಚ್ಚು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಬಹುಶಃ ಅಂದ್ಕೊಂಡಿದ್ದೇವೆ. ನಾವು ಕೂಡ ಸಹಕಾರವನ್ನ ಕೊಡ್ತೇವೆ, ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ಬೇಕು. ನಾವು ಅದನ್ನ ನಾವು ಆಲೋಚನೆ ಮಾಡಿ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ನಲ್ಲಿ ಕೂಡ ತಯಾರು ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ನಾವು ಇವತ್ತು ನೋಡ್ತೇವೆ ನಾವು ನಮ್ಮ ಮಕ್ಕಳು ಬಹಳ ಅತ್ಯಂತ ಬುದ್ಧಿವಂತರು, ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕ್ಸ್ ಕೂಡ ತೆಗಿತಾರೆ. ಆದ್ರೆ ಯಾವ್ದಾದ್ರು ಒಂದು ಇಂಟರ್ವ್ಯೂ ಹೋದ್ರೆ ಕಾರ್ಖಾನೆಗಳಲ್ಲೋ ಅಥವಾ ಬೆಂಗಳೂರಿನಲ್ಲಿ ಯಾವ್ದಾದ್ರು ಒಂದು ಇಂಟರ್ವ್ಯೂ ಫೇಸ್ ಮಾಡ್ಬೇಕು ಅಂತಂದ್ರೆ ಆ ಇಂಗ್ಲಿಷಿನ ಒಂದು ಕೊರತೆಯಿಂದ ನಮ್ಮ ಮಕ್ಕಳಿಗೆ ಒಂಥರ ಗಿಲ್ಟಿ ಕಾನ್ಶಿಯಸ್ ಕಾಡ್ತದೆ. ಅದರಿಂದ ನಮ್ಮ ಮಕ್ಕಳನ್ನ ಹೊರತರಬೇಕು. ಅದಕ್ಕೆ ನಾವು ಬೇರೆ ಮಟ್ಟದಲ್ಲೇ ಇಂಗ್ಲಿಷ್ ತರಬೇತಿಯನ್ನ ಕೊಡ್ತಕ್ಕಂಥ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊಡ್ತೀರ. ಆಯ್ತು, 20 ಲಕ್ಷ ಗ್ರಾಂಟ್ಗಳನ್ನ, ಅದು ಪುಟ್ಟಣ್ಣ ಇರ್ಬೋದು, ಅದು ನನ್ನ ವೈಯಕ್ತಿಕ ಗ್ರಾಂಟ್ ಇರ್ಬೋದು, ರಾಮೋಜಿರಾವ್ ಗ್ರಾಂಟ್ ಇರ್ಬೋದು, ಯಾರ್ದಾದ್ರೂ ಕೂಡ ಕೊಡ್ಲಿಕ್ಕೆ ತಯಾರಿದ್ದೇನೆ. ತಾವು ತಯಾರು ಮಾಡ್ಕೊಳ್ಳಿ, ಇವತ್ತು ಈ ಕಾಂಪೌಂಡ್ ಅನ್ನ ಕಟ್ಟತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಕಳೆದ 18 ವರ್ಷಗಳಿಂದ ನಾವು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದುಳಿದ ಕ್ಷೇತ್ರಗಳಲ್ಲಿರುವಂತಹ ಮಕ್ಕಳಿಗೆ ಮತ್ತು ಶಿಕ್ಷಣದಿಂದ ವಂಚಿತರಾದಂತಹ ಮತ್ತು ಅವಕಾಶ ವಂಚಿತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಅವರಿಗೆ ಒಳ್ಳೆ ಪ್ರಜೆಗಳನ್ನಾಗಿ ರೂಪಿಸಿಕೊಳ್ಬೇಕಂತ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಮಾವಡಿ ತಾಲೂಕಲ್ಲಿ ನಾವು 2014 ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಈ ಬೇಲ್ಕೆರೆಯಲ್ಲಿ ನಾವು ಒಂದು ವಸತಿ ಶಾಲೆ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಗುಡಿಮಾರ್ನಳ್ಳಿಯಲ್ಲಿ ಒಂದು ವಸತಿ ಶಾಲೆ ಪ್ರಾರಂಭ ಮಾಡಿದ್ವಿ. ಹಾಗೆಯೇ ಪ್ರಾರಂಭದಲ್ಲಿ ನಮಗೆ ಜೈ ಶಿವಶಕ್ತಿ ಫೌಂಡೇಶನ್ ಬೆಂಗಳೂರು ಅವರು ನಮಗೆ ಆರ್ಥಿಕ ಸಹಾಯ ನೀಡ್ತಾ ಇದ್ರು. ಈ ಸುದೀರ್ಘ ಮಠದಿಂದ ನಡೆಯುವಂಥ ಇಲ್ಲಿ ಮಾಗಡಿ ತಾಲೂಕಿನಂಥ 9 ಶಾಲೆಗಳಲ್ಲಿ ಕೂಡ ನಾವು ಪ್ರಾರಂಭದ 4 ವರ್ಷಗಳು ಸಹಾಯ ಮಾಡಿದ್ದೀವಿ. ನಾವು ಅಲ್ಲೆಲ್ಲ ನಾವು ಕಂಪ್ಯೂಟರ್ ಶಿಕ್ಷಣ ಮತ್ತು ಹೆಚ್ಚುವರಿ ಶಿಕ್ಷಕರನ್ನು ಕೂಡ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ 9 ಶಾಲೆಗಳ ಸುತ್ತಮುತ್ತ ಇರುವಂಥ 30 ಹಳ್ಳಿಗಳಲ್ಲಿ ಸಂಸ್ಕಾರ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಏನಂದರೆ 5, 6, 7ನೇ ಕ್ಲಾಸ್ ಮಕ್ಕಳು ನಮ್ಮ ಹೈಸ್ಕೂಲ್ಗಳಿಗೆ ಬರಬೇಕಾದ್ರೆ ಆ ಮಕ್ಕಳು ಮತ್ತು ಆ ಮಕ್ಕಳು ಪೋಷಕರು ನಮ್ಮ ಸಂಪರ್ಕದಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಾಯಂಕಾಲ ಉಚಿತವಾಗಿ ಪಾಠ ಕೇಂದ್ರ ಮಾಡಿ 1 ಗಂಟೆ ಶೈಕ್ಷಣಿಕ ಅಕಾಡೆಮಿ ಕೇಳ್ತಿದ್ದೀವಿ, 1 ಗಂಟೆ ಅವರಿಗೆ ಸಂಸ್ಕಾರ ಶಿಕ್ಷಣ ನೀಡ್ತಾ ಇದ್ದೀವಿ.
ಹೇಳ್ತಾರೆ ಇರುವಂತಹ ಒಂದು ದಿವ್ಯ ಅಸ್ತ್ರ ಯಾವುದಾದ್ರೂ ಇದ್ರೆ ಅದು ಶಿಕ್ಷಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣ ಆಗಿರ್ಬೋದು, ಅವನ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದಾಗಿರ್ಬೋದು, ಅವನ ಭವಿಷ್ಯವನ್ನು ರೂಪಿಸುವಂತಹ ಕಾರ್ಯಕ್ರಮವಾಗಿರ್ಬೋದು, ಇದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತಹದ್ದು ಅದು ಶಿಕ್ಷಣ. ಶಿಕ್ಷಣ ಅಂತಕ್ಕಂಥದ್ದು ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ನಮ್ಮ ದೇಹಕ್ಕೆ ಶಿಕ್ಷಣವು ಬೇಕಾಗಿರುವಂತಹದ್ದು. ಯಾಕಂದ್ರೆ ಮನಸ್ಸಿಗೆ ಸಂಸ್ಕಾರವನ್ನು ನೀಡುವಂತಹದ್ದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿರುವಂತಹದ್ದು. ಹಾಗಾಗಿ ಉದ್ದಾನ ಶಿವಯೋಗಿಗಳವರು 1917 ಒಂದು ಅದ್ಭುತವಾಗಿರುವಂತಹ ಯೋಚನೆ ಮಾಡ್ತಾರೆ. ಅವರು ಪ್ರತಿ ದಿವಸ ಹಳ್ಳಿಗಳಲ್ಲಿ ಭಕ್ತರಡೆಗೆ ಹೋಗ್ತಾರೆ, ಅವರ ಭಿನ್ನ ಬಿಡುಗಡೆಯನ್ನು ತೀರಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿರುವಂತಹ ಗ್ರಾಮೀಣ ಜನರ ಸಮಸ್ಯೆಗಳನ್ನು ಅರಿತುಕೊಂಡು ಅವರು 1917 ವೇದ ಮತ್ತು ಸಂಸ್ಕೃತ ಪಾಠಶಾಲೆಯನ್ನ ಶ್ರೀಮಠದಲ್ಲಿ ಪ್ರಾರಂಭ ಮಾಡ್ತಾರೆ. ಇಡೀ ಶಿಕ್ಷಣಕ್ಕೆ ಬುನಾದಿಯನ್ನು ಹಾಕಿದವರು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಉದ್ದಾನ ಶಿವಯೋಗಿಗಳವರು. ಅವರು ಹಾಕಿಕೊಟ್ಟಂತ ಎಲ್ಲ ಕಾಯಕಲ್ಪವನ್ನ ಶಿವ ಸಂಕಲ್ಪದಂತೆ ಅದನ್ನ ಮನಸ್ಸನ್ನ ಕಂಡು ಅದನ್ನ ಸಂಪೂರ್ಣವಾಗಿ ಸಾಕಾರಗೊಳಿಸುವಂತಹ ಒಂದು ಮಹಾನ್ ಕಾರ್ಯವನ್ನ ಮಾಡಿದವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರು. ಅವರು ತಾಯಿಗೆ ತಾಯಿಯಾದರು, ಗುರುವಿಗೆ ಗುರುವಾದರು, ಬಂಧುಗಳಿಗೆ ಬಂಧುಗಳಾಗಿ ಗ್ರಾಮೀಣ ಭಾಗದ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಕೆಲಸವನ್ನು ಮಾಡಿದರು. ಅದರ ಪ್ರತಿಫಲವೇ ಇವತ್ತು ನಾವು ಮಠದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾಗ ನಾವು ಕಾಣ್ಬೋದು. ವಿಶೇಷವಾಗಿ ಅವರು ಸಹ ಈ ಗ್ರಾಮೀಣ ಭಾಗದಲ್ಲಿ ಬಂದಂತಹ ಈ ಮಕ್ಕಳನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನೀನು ನಮ್ಮ ಮಠಕ್ಕೆ ಯಾಕೆ ಬರಬಾರ್ದು ಅಂತ ಎಷ್ಟೋ ಸಂದರ್ಭದಲ್ಲಿ ಪರಮ ಪೂಜ್ಯರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ರು. ಅದಕ್ಕೆ ಅವರಲ್ಲಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಯನ್ನು ಹೇಳ್ತಾ ಇದ್ರು. ಕೆಲವು ತಂದೆ ತಾಯಿಗಳಿಗೆ ಒಬ್ಬ ಮಗ ಇರ್ತಿದ್ದ, ಅದು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳುಗಳು ಶ್ರೀಮಠಕ್ಕೆ ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನ ಕಲಿಯುವುದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಆಗ ಒಬ್ಬನೇ ಮಗ ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಶಿಕ್ಷಣದಿಂದ ವಂಚಿತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರಿಗೆ ಒಂದು ಆಲೋಚನೆ ಬಂದಿದ್ದೇನಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಗ್ರಾಮಾಂತರ ಪ್ರದೇಶಗಳಿಗೂ ವಿಸ್ತರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಲೋಚನೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರಲ್ಲಿ ಬಂತು. ಅವರು ಸಹ ಅದಷ್ಟೇ ಅಲ್ಲ, ಕೇವಲ ಈ ಜನಕ್ಕೆ ಶಿಕ್ಷಣವನ್ನು ಅಷ್ಟೇ ನೀಡಬಾರ್ದು, ನಾವು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಿದ್ರು. ಅದರ ಪ್ರತಿಫಲ ಯಾವುದು ಅಂದರೆ 1979 ಇದೇ ಬ್ಯಾಲ್ಕೆರೆ ಗ್ರಾಮದಲ್ಲಿ ಗ್ರಾಮಾಂತರ ಬಸವ ಜಯಂತಿಯನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ರು ನಮ್ಮ ಪರಮ ಪೂಜ್ಯರು. ಇಲ್ಲಿ ದಿನವಿಡೀ ಬಸವ ತತ್ವಗಳನ್ನು ವಿಚಾರಧಾರೆಗಳನ್ನು ತಿಳಿಸುವಂತ ಕೆಲಸ ಮಾಡಿದ್ರು. ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕತೆ ಇದೆಯೋ ಮನಸ್ಸಿಗೂ ಸಂಸ್ಕಾರವೂ ಸಹ ಅಷ್ಟೇ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು. ಅಂತ ಕೆಲಸವನ್ನ ಮಾಡಬೇಕು ಅಂತ ಇಲ್ಲಿ ಗ್ರಾಮಾಂತರ ಬಸವ ಜಯಂತಿಯನ್ನ ಪ್ರಾರಂಭ ಮಾಡುವುದರ ಮುಖೇನ ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನ ಇಲ್ಲಿ ಪ್ರದರ್ಶನ ಮಾಡುವುದರ ಮೂಲಕ ಒಂದು ಅಧ್ಯಾತ್ಮ ಶಿಕ್ಷಣಕ್ಕೆ ಅಡಿಪಾಯವನ್ನು ಹಾಕಿದಂಥವ್ರು. ಅದರ ಜೊತೆಗೆ ಇಲ್ಲಿ ಸಂಸ್ಕೃತ ಶಾಲೆಯನ್ನು ತೆರೆಯುವಂತ ಕೆಲಸವನ್ನು ಮಾಡಲು ನಮ್ಮ ಪರಮ ಪೂಜ್ಯರು 1984 ಶಿವಕುಮಾರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯನ್ನು ಸ್ಥಾಪಿಸುವುದರ ಜೊತೆಗೆ ಅನೇಕ ಶಾಲೆಗಳನ್ನು ನಾಡಿನಾದ್ಯಂತ ಅನೇಕ ಗ್ರಾಮೀಣ ಭಾಗದಲ್ಲಿ ತೆರೆಯುವುದರ ಮೂಲಕ ಮಠದ ಸೇವಾ ಕ್ಷೇತ್ರವನ್ನ ಗ್ರಾಮೀಣ ಭಾಗಕ್ಕೂ ವಿಸ್ತರಿಸುವಂತಹ ಕೀರ್ತಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದೇ ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನೆಸಬೇಕು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.